ವೀಕ್ಷಕರೇ, ಇಡೀ ದೇಶದಲ್ಲೇ ಅತಿ ಶ್ರೀಮಂತ ದೇವರಂದರೆ ಅದು ಶ್ರೀನಿವಾಸ. ಅದರಲ್ಲೂ ಶ್ರೀನಿವಾಸನ ಅವತಾರ ಪದ್ಮನಾಭ ದೇವರ ಸಂಪತ್ತು ಅದೆಷ್ಟು ಲಕ್ಷ ಕೋಟಿ ಇದೆಯೋ. ನೆಲಮಾಳಿಗೆಯ ಮೂರು ಕೋಣೆಯ ರಹಸ್ಯ ಬಾಗಿಲನ್ನು ತೆರೆದ ನಂತರವೇ ಏದುಸಿರಿನಲ್ಲಿ ಮೌನವಾಗುವಂತಾಗಿತ್ತು. ಇಂದಿಗೂ ಕೇರಳದ ತಿರುವನಂತಪುರಂನಲ್ಲಿರುವ ಪದ್ಮನಾಭನಿಗೆ ಝಡ್ ಪ್ಲಸ್ ಸೆಕ್ಯೂರಿಟಿ ನೀಡಲಾಗಿದೆ. ಇಡೀ ದೇವಾಲಯದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಕೇಂದ್ರ ಸರ್ಕಾರ. ರಾಮಾಯಣ, ಮಹಾಭಾರತ, ವೇದ ಪುರಾಣಗಳಲ್ಲೂ ಪದ್ಮನಾಭನ ಸನ್ನಿಧಾನದ ಕುರಿತಾಗಿ ಉಲ್ಲೇಖವಾಗಿರುವುದು ಗೊತ್ತೇ ಇದೆ. ಆದರೆ ಅತಿ ಪುರಾತನ ಅನಂತ ಪದ್ಮನಾಭ ದೇವಾಲಯದಂತೆಯೇ ಕರ್ನಾಟಕದಲ್ಲೂ ಎರಡನೇ ಅನಂತ ಪದ್ಮನಾಭನ ಕ್ಷೇತ್ರ ಇದೆ. ಇಲ್ಲಿ ಅನಂತನ ಶಕ್ತಿ ಪವಾಡಗಳೇ ನಡೆಯುತ್ತವೆ. ಈ ಪವಿತ್ರ ಕ್ಷೇತ್ರದ ಬಗೆಗಿನ ಇತಿಹಾಸ, ಭಕ್ತರ ನಂಬಿಕೆ ಅಪಾರವಾದದ್ದು. ಬನ್ನಿ ಹಾಗಿದ್ರೆ ಎರಡನೇ ಪದ್ಮನಾಭನ ಪುಣ್ಯ ಕ್ಷೇತ್ರದ ಬಗ್ಗೆ ಕೆಲವೊಂದಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ವೀಕ್ಷಕರೇ, ಅನಂತಪುರ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಪರಮ ಪವಿತ್ರವಾದ ಸರೋವರ ಕ್ಷೇತ್ರ. ಭೌಗೋಳಿಕವಾಗಿ ಕೇರಳ ರಾಜ್ಯದಲ್ಲಿದ್ದರೂ ಭಾವನಾತ್ಮಕವಾಗಿ ಕರ್ನಾಟಕದಲ್ಲೇ ಇರುವ ಈ ದೇವಾಲಯದಲ್ಲಿ ಕನ್ನಡಕ್ಕೆ ಪ್ರಥಮ ಪ್ರಾಶಸ್ತ್ಯ. ಇದನ್ನ ಕನ್ನಡದಲ್ಲೇ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಅಂತ ಪ್ರಥಮ ಸಾಲಿನಲ್ಲಿ ಬರೆದಿರುವ ಪ್ರವೇಶದ್ವಾರದ ಫಲಕವೇ ಸಾರತ್ತೆ. ಈ ಪ್ರವೇಶದ್ವಾರ ದಾಟಿದ್ರೆ 3 ಮೀಟರ್ ಎತ್ತರದ ಸರ್ಪಕಟ್ಟು ವಿನ್ಯಾಸದ ಕೆಂಪು ಕಲ್ಲಿನಿಂದ ಕಟ್ಟಿದ ಆವರಣ ಗೋಡೆ ಕಾಣಿಸುತ್ತೆ. ಇಲ್ಲಿನ ವಾಸ್ತುಶಿಲ್ಪ ಬಹಳ ಅಪರೂಪವಾದದ್ದೆಂದು ಹೇಳಲಾಗುತ್ತೆ. ಈ ದೇವಾಲಯವನ್ನ ವೇಲಪ್ಪರಂಬಿಲ್ ಶ್ರೀ ಪರಮೇಶ್ವರನ್ ನಂಬೂದಿರಪ್ಪಾಡ್ ಎಂಬ ವಾಸ್ತುಶಿಲ್ಪಿಗಳಿಂದ ನಿರ್ಮಾಣವಾಗಿದೆ. ಈ ಸರ್ಪಕಟ್ಟಿನ ಶೈಲಿಯ ರಚನೆಯ ಮಧ್ಯದಲ್ಲಿರುವ ಪ್ರವೇಶ ದ್ವಾರದಿಂದ ಒಳಹೋದರೆ ಬಲಿಗಲ್ಲು ಮತ್ತು ನಮಸ್ಕಾರ ಮಂಟಪಗಳು ಕಾಣುತ್ತವೆ. ಮಂಟಪದ ಛಾವಣಿಯಲ್ಲಿ ಕನಕ, ಪುರಂದರ, ತುಳಸಿದಾಸರು, ವಿವೇಕಾನಂದರು ಹಾಗೂ ಮಹಾಮುನಿಗಳ ಸಂತರ ತೈಲವರ್ಣ ಚಿತ್ರಗಳಿವೆ. ಈ ಚಿತ್ರದ ಚೌಕಟ್ಟುಗಳು ವಿಶಿಷ್ಟ ಕಲಾಕೃತಿಗಳಿಂದ ಕೂಡಿವೆ. ಇದರಲ್ಲಿ ಕ್ಷೇತ್ರದ ಇತಿಹಾಸ, ಮಹಾಭಾರತ, ರಾಮಾಯಣದ ಘಟನೆಗಳು ಇದ್ದು ದಾರುಶಿಲ್ಪ ಚಾತುರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇಡೀ ದೇವಾಲಯವನ್ನು ಮುರುಕಲ್ಲಿನ ಕಲ್ಯಾಣಿಯ ಮಧ್ಯೆ ನಿರ್ಮಿಸಲಾಗಿದೆ. ಹೆಂಚಿನ ಶೈಲಿಯನ್ನು ಒಳಗೊಂಡ ಈ ದೇವಾಲಯ ಕೇರಳದ ಸಾಂಪ್ರದಾಯಿಕ ದೇಗುಲಗಳ ಶೈಲಿಯಲ್ಲಿದೆ. ಇದನ್ನು ದಾಟಿ ದೇವಾಲಯದ ದರ್ಶನದ ಸ್ಥಳಕ್ಕೆ ಬಂದರೆ ಕತ್ತಲೆಯಿಂದ ಕೂಡಿದ ಗರ್ಭಗೃಹದಲ್ಲಿ ತುಪ್ಪದ ದೀಪದ ಬೆಳಕಿನಲ್ಲಿ ಅನಂತ ಪದ್ಮನಾಭನ ಮೂರ್ತಿಯ ದಿವ್ಯ ದರ್ಶನವಾಗುತ್ತೆ. ನಾಗಕನ್ನಿಕೆ ಸಹಿತವಾದ 5 ಹೆಡೆಯ ಸರ್ಪದ ಪೀಠದ ಮೇಲೆ 1 ಮಂಡಿಯನ್ನು ಮಡಿಸಿಕೊಂಡು ಮತ್ತೊಂದು ಕಾಲನ್ನು ನೆಲದ ಮೇಲಿಟ್ಟು ಶಂಖ ಚಕ್ರ ಹಿಡಿದು ವರದ ಮತ್ತು ಅಭಯ ಮುದ್ರೆಯಲ್ಲಿ ದಿವ್ಯ ಮಂಗಳ ಅನಂತ ಪದ್ಮನಾಭ ನೆಲೆಗೊಂಡಿದ್ದಾನೆ. ಗರ್ಭಗೃಹದಲ್ಲಿ ಅನಂತ ಪದ್ಮನಾಭನ ಜೊತೆಗೆ ಎಡಬಲದಲ್ಲಿ ಶ್ರೀದೇವಿ, ಭೂದೇವಿ, ಗರುಡ ಮತ್ತು ಹನುಮಂತನ ವಿಗ್ರಹಗಳು ಇವೆ. ಪದ್ಮನಾಭನ ವಿಗ್ರಹ ಮರದಿಂದಾಗಲಿ ಶಿಲೆಯಿಂದಾಗಲಿ ಮಾಡಿದ್ದಲ್ಲ, ಬದಲಾಗಿ ವಿಗ್ರಹ ರಚನೆಯ 8 ವಿಧಾನಗಳ ಪೈಕಿ ಬಹು ಕಷ್ಟಕರವಾದ ಕಡು ಶರ್ಕರ ಪಾಕದಿಂದ 108 ಗಿಡಮೂಲಿಕೆಗಳ ನೆರವಿನಿಂದ ಮಾಡಿತ್ತು ಅಂತ ಹೇಳಲಾಗುತ್ತೆ. ಇಂತಹ ಈ ವಿಧಾನದಿಂದ ನಿರ್ಮಿಸಿದ ವಿಗ್ರಹಗಳು ಮಡಾಯಿಕಾವು ಮಹಾಕಾಳಿ ದೇವಾಲಯದಲ್ಲಿ, ತಿರುವನಂತಪುರ ಅನಂತ ಪದ್ಮನಾಭ ದೇವಾಲಯದಲ್ಲಿ ಹಾಗೂ ಈ ದೇವಾಲಯದಲ್ಲಿ ಮಾತ್ರವೇ ಇರೋದು ಅನ್ನೋದು ನಮ್ಮ ಸನಾತನದ ಪರಂಪರೆಗೆ ಹಿಡಿದ ಕೈಗನ್ನಡಿ. ಈ ದೇವಾಲಯವೇ ಅನಂತ ಪದ್ಮನಾಭನ ಮೂಲ ದೇವಾಲಯವಾಗಿದ್ದು ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ನಂತರದ್ದು ಎನ್ನಲಾಗಿದ್ದು ಈ 2 ದೇವಾಲಯಗಳ ನಡುವೆ ಸುರಂಗ ಮಾರ್ಗವೂ ಇದೆ ಅನ್ನೋ ನಂಬಿಕೆ ಇದೆ. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಅದು ಕಲ್ಯಾಣಿಯ ಮಧ್ಯೆ ಬಬಿಯಾ ಅನ್ನೋ ಮೊಸಳೆ. ಅರ್ಚಕರು ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಆದ ಬಳಿಕ ಅನ್ನ ಪ್ರಸಾದ ತಂದು ಬಬಿಯಾ ಅಂತ ಕೂಗಿದ್ರೆ ಗುಹೆಯೊಳಗಿಂದ ಬೃಹದ್ದಾಕಾರದ ಮೊಸಳೆ ಪ್ರಸಾದ ಸೇವಿಸಲು ಹೊರಬರೋದು ನೋಡಿದ್ರೆ ಆ ಪದ್ಮನಾಭನನ್ನೇ ಕಣ್ತುಂಬಿಕೊಂಡಂತೆ ಭಾಸವಾಗುತ್ತೆ. ಇನ್ನು ಈ ಮೊಸಳೆಯನ್ನ ದೈವಿ ಸ್ವರೂಪವೇ ಅಂತ ನಂಬಲಾಗಿದೆ. ಯಾಕಂದ್ರೆ ಅದರ ಹಿಂದೆ ಒಂದು ಜೀವಂತ ನಿದರ್ಶನವೇ ಇದೆ. ಅದು ಸ್ವತಂತ್ರ ಪೂರ್ವದಲ್ಲಿ ಅಂದರೆ 1945ರಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಇಲ್ಲಿ ಮೊಸಳೆ ಕಂಡು ಬಬಿಯಾ ಅಂತ ಕೂಗಿದ್ರಂತೆ. ಆಗ ಸೈನಿಕನೊಬ್ಬ ಗುಂಡು ಹಾರಿಸಿ ಮೊಸಳೆಯನ್ನು ಕೊಂದುಬಿಟ್ಟ. ಇದಾದ ಕೆಲವೇ ದಿನದಲ್ಲಿ ಆ ಸೈನಿಕ ಹಾವು ಕಚ್ಚಿ ಸತ್ತು ಹೋದ.
ಈ ಘಟನೆಯಾದ ಕೆಲ ದಿನಗಳ ಬಳಿಕ ಮತ್ತೆ ಇದೇ ಸರೋವರದಲ್ಲಿ ಅದೇ ಮೊಸಳೆ ಕಾಣಿಸಿಕೊಳ್ಳುತ್ತೆ. ನಂತರ ಈಗಲೂ ಪಬಿಯಾ ಅಂತ ಕೂಗಿದ್ರೆ ಸರೋವರದಲ್ಲಿರುವ ಗುಹೆಯಿಂದ ಮೊಸಳೆ ಹೊರಬರುತ್ತೆ. ಸದಾ ಗುಹೆಯಲ್ಲಿ ಮಲಗಿರುವ ಈ ಮೊಸಳೆಯನ್ನು ನೋಡಲು ಭಕ್ತರು ಸರೋವರಕ್ಕೂ ಇಳಿತಾರೆ. ಆದರೆ ಈವರೆಗೂ ಯಾರಿಗೂ ಮೊಸಳೆ ಏನೇನು ಮಾಡಲಿಲ್ಲ. ದೇವಾಲಯದ ಪ್ರಾಕಾರದಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ವನಶಾಸ್ತಾರ, ಶ್ರೀ ರಕ್ತೇಶ್ವರಿ, ಶ್ರೀ ಮಹಿಷಾಸುರ ಮರ್ದಿನಿ, ಉಳ್ಳಾಕುಳು, ಶ್ರೀ ವೇದಾವತಿ ಮೊದಲಾದ ಉಪ ಸಾನ್ನಿಧ್ಯಗಳು ಇವೆ. ಪ್ರತಿ ವರ್ಷ ಕುಂಭಮಾಸದ 14ನೇ ದಿನ ವಾರ್ಷಿಕ ಮಹೋತ್ಸವ ನಡೆಯುತ್ತೆ. ಇಂದಿಗೂ ಈ ಸನ್ನಿಧಾನದಲ್ಲಿ ನಡೆಯುವ ಪವಾಡದ ಬಗ್ಗೆ ಹೇಳ್ತಾ ಹೋದಂತೆ ವಿಸ್ಮಯಗಳೇ ತೆರೆದುಕೊಳ್ಳುತ್ತವೆ. ಇದೇ ಪದ್ಮನಾಭನ ಮೂಲಸ್ಥಾನ ಅನ್ನೋದಕ್ಕೆ ಈ ಜಾಗವೇ ವೇದ ಪುರಾಣಗಳಲ್ಲೂ ಉಲ್ಲೇಖ ಆಗಿದೆ. ಅಲ್ಲದೆ ತದನಂತರದ ಶಕೆಗಳಲ್ಲಿ ಪದ್ಮನಾಭ ತಿರುವನಂತಪುರಂನಲ್ಲಿ ಪ್ರತಿಷ್ಠಾಪನೆಯಾದ ಅಂತಲೂ ನಂಬಲಾಗಿದೆ. ನೀವು ಒಮ್ಮೆ ಭೇಟಿ ಕೊಡಿ, ಆ ದೇವರ ರಹಸ್ಯದ ಬಗ್ಗೆ ತಿಳಿದುಕೊಳ್ಳಿ. ನಮಸ್ಕಾರ.